ಹೈ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಉಡುಪಿ ಕೃಷ್ಣನಗರಿಯಲ್ಲಿ ನಡೆದ ಪರ್ಯಾಯೋತ್ಸವವನ್ನು ನೋಡ್ಕೊಂಬರೋಣ. 18 ಜನವರಿಯಿಂದ 22 ಜನವರಿ ತನಕ ಈ ಪರ್ಯಾಯೋತ್ಸವವನ್ನು ನಡೆಯಲಿದೆ. ಅದು ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಅಂತ ಒಂದು ಲೀಸ್ಟನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಪರ್ಯಾಯದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅದರ ಬಗ್ಗೆ ಹೇಳ್ತೀನಿ. ಈ ಕೃಷ್ಣ ಮಠ, ಉಡುಪಿ ಕೃಷ್ಣ ಮಠದಲ್ಲಿ ಒಟ್ಟು 8 ಮಠ ಇದೆ. ಖಾನಿಯೂರು ಮಠ, ಸೋದೆ ಮಠ, ಸ್ಪುತ್ತಿಗೆ ಮಠ, ಅದಮಾರು ಮಠ, ಪೇಜಾವರ್ ಮಠ, ಪಲಿಮಾರು ಮಠ, ಕೃಷ್ಣಾಪುರ ಮಠ, ಶಿರೂರು ಮಠ. 2 ವರ್ಷಕ್ಕೊಮ್ಮೆ ಅಷ್ಟ ಮಠಗಳ ಪೈಕಿ ಕೃಷ್ಣ ಮಠದ ಪೂಜಾ ಕ್ರಮ ಮಠದ ಅಧಿಕಾರ ಹಸ್ತಾಂತರ ಆಗತ್ತೆ. ಸೊ ಇವಾಗ ಈ 252ನೇ ವರ್ಷದ ಪರ್ಯಾಯ ನಡೀತಾ ಇದೆ. ಈ ಕೃಷ್ಣ ಮಠದ್ದು ಪೂಜೆ ಅಧಿಕಾರ ಹಸ್ತಾಂತರ ಏನು ಸಂದರ್ಭ ಏನಿದೆ ಅದನ್ನೇ ಪರ್ಯಾಯ ಮಹೋತ್ಸವ ಅಂತ ಕರೆಯೋದು. ಇದು 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಕಳೆದ ಬಾರಿ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ್ ತೀರ್ಥ ಸ್ವಾಮೀಜಿ ಪರ್ಯಾಯ ಪೀಠಾರೋಹಣ ಮಾಡಿದರು. ಈ ಬಾರಿ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯಿಂದ 4ನೇ ಬಾರಿಗೆ ಪರ್ಯಾಯ ಪೀಠಾರೋಹಣ ನಡೀತಾ ಇದೆ. ಪ್ರತಿ 2 ವರ್ಷಕ್ಕೊಮ್ಮೆ ಜನವರಿ 18ರಂದೇ ಈ ಪರ್ಯಾಯ ಉತ್ಸವ ನಡೆಯೋದು. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಪರ್ಯಾಯ ಮಹೋತ್ಸವ ಏನಿದೆ, ಆವಾಗ ಹೆಂಗೆ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಅದೇ ಥರ ಈ ವರ್ಷವೂ ನಡೀತಾ ಇದೆ. ಈ ರಥಬೀದಿ ಏನಿದೆ ಉಡುಪಿ ಸುತ್ತ ಕೃಷ್ಣ ಮಠದ ಸುತ್ತ, ಆ ರಥಬೀದಿ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ ಚೆನ್ನಾಗಿ. ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿ, ಆಮೇಲೆ ಇವರು ತುಂಬ ಏಜ್ ಆಗಿದ್ದರೂ ಸಹ ಆ ರಂಗೋಲಿ ಬಿಡಿಸೋದು ಕಲೆ ಇದೆಯಲ್ಲ, ಅದನ್ನು ನಾನು ನೆನ್ನೆ ನೋಡಿರೋದು. ಅಷ್ಟು ದೊಡ್ಡ ರಂಗೋಲಿನ ಆ ಒಂದು ಅಜ್ಜಿ ಬಿಡಿಸಿದ್ದಾರೆ, ಆಂಟಿ ಬಿಡಿಸಿದ್ದಾರೆ. ಬಟ್ ಚೆನ್ನಾಗಾಗಿದೆ, ದೊಡ್ಡ ಸೈಜಲ್ಲಿ ಮಾಡಿದ್ದಾರೆ. ಅದು ಚೆನ್ನಾಗಿ ಕಾಣಿಸ್ತಾ ಇದೆ, ಈ ವಿಡಿಯೋದಲ್ಲೇ ಇದೆ ನೋಡಿ. ಅದು ಅವರೆಲ್ಲ ಏನಂದರೆ ದೇವ್ರದ್ದು ಭಜನೆ, ದೇವರ ಕೀರ್ತನೆ ಇದರಲ್ಲೇ ತಮ್ಮ ಜೀವನ ಕಳೀತಾ ಇರ್ತಾರೆ. ಎವ್ರಿ ಡೇ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅಲ್ಲಿ ಭಜನೆ ಹೇಳ್ತಾರೆ, ಎಲ್ಲ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ. ಸೊ ಅವರ ನಿಸ್ವಾರ್ಥ ಸೇವೆಗೆ ಎಲ್ಲರೂ ಖುಷಿ ಪಡ್ತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಏನು ವಿಡಿಯೋ ಬೇಕಿದೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ.